ಥ್ಯಾಂಕ್ಸ್ ಹೇಳ್ತಾ ಮೊದಲಿಗೆ ವೇದಿಕೆ ಮೇಲೆ ದರ್ಶನ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಅಂದೇಶ್ ನಾಗರಾಜವರು ಎಮ್ ಎಲ್ ಸಿ ನಿರ್ಮಾಪಕರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಎಮ್ ಎಲ್ ಸಿ ಪುಟ್ಟಣ್ಣ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಚಿತ್ರ ನಿರ್ದೇಶಕ ಎಮ್ ಡಿ ಶ್ರೀಧರ್ ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಸಂಗೀತ ನಿರ್ದೇಶಕ ಅರ್ಜುನ್ ಜನಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಕೆ ಕೃಷ್ಣಕುಮಾರ್ ಕೂಡ ವೇದಿಕೆ ಮೇಲೆ ಬರಬೇಕು. ಚಿತ್ರದ ನಾಯಕಿ ಸನಾ ತಿಮ್ಮಯ್ಯ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೂ ಜನಾರ್ದನ್ ಸರ್ ಕೂಡ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಸಂದೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಚಿಕ್ಕಣ್ಣ ಅವರು ಚಿತ್ರದ ಕುರಿತಂತೆ ಮೊದಲನೇದಕ್ಕೆ ಸಂದೇಶ್ ನಾಗರಾಜ್ ಅವರು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ಶ್ಯಾಮ್ ಕೂಡ ಅವರು ವೇದಿಕೆ ಮೇಲೆ ಬರಬೇಕು. ಸ್ನೇಹಿತರೆ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ಒಡಿಯ ಚಿತ್ರದ ಟ್ರೈಲರನ್ನು ಭಾಳ ಸಂತೋಷದಿಂದ ಇದೇ ನನ್ನ ಚಿತ್ರದಲ್ಲಿ ಅಭಿನಯಿಸಿರತಕ್ಕಂಥ ತಮ್ಮಂದಿರುಗಳು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ನನಗೆ ಪ್ರಪ್ರಥಮವಾಗಿ ಅವರಿಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೊಂದು, ಒಡಿಯ ಚಿತ್ರದ ಬಗ್ಗೆ ನಾನು ಹೆಚ್ಚಿಗೆ ಹೇಳುವಂಥದ್ದೇನಿಲ್ಲ. ಕಾರಣ, ನನಗೆ ಎರಡು ಚಿತ್ರವನ್ನು ನಿರ್ಮಾಣ ಮಾಡಲು ಒಂದೇ ಸಾರಿ ಪ್ರಯತ್ನ ಮಾಡಿದೆ. ಅದರಲ್ಲಿ ಒಡಿಯ ಚಿತ್ರವನ್ನು ಯಾವಾಗ ಪ್ರಾರಂಭ ಮಾಡಿದ್ದು ಮಾತ್ರ ಗೊತ್ತು ನನಗಷ್ಟೇ. ಇನ್ನು ಮುಗಿದದ್ದು, ಕುಂಬಳಕಾಯಿ ಹೊಡೆದದ್ದು ನನಗೆ ಗೊತ್ತೇ ಇಲ್ಲ. ನನಗೆ ಪಿಕ್ಚರು ಆಟೋಮೆಟಿಕ್ಕಾಗಿ ಮುಗ್ದೋಗ್ಬಿಟ್ಟಿತ್ತು. ಅದಕ್ಕೆ ಕಾರಣ, ಇವತ್ತು ಈ ಚಿತ್ರದ ಹೀರೋ ಏನಿದ್ದಾರೋ ಅವರೇ ಅದಕ್ಕೆ ಮೂಲ ಕಾರಣ. ಅವರು ನಮಗೆ ಚಿತ್ರ ಯಾವ ರೀತಿ ಮಾಡಬೇಕು, ಏನು ಹೇಳಬೇಕು ಅನ್ನೋದು ಏನೂ ಇಲ್ಲ. ಅವರೇ ನಿಂತ್ಕೊಂಡು ಚಿತ್ರ ಮಾಡಿದ್ರು. ನಾವು ಇನ್ನೊಂದು ಚಿತ್ರದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆವು. ಆದ್ರೂ ಈ ಒಡೆಯ ಚಿತ್ರವನ್ನು ನಮಗೆ ಗೊತ್ತಿಲ್ಲದಂಗೆ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಪೂಜೆ ಮಾಡೋದು ಗೊತ್ತು. ಅದು ನನ್ನ ಬರ್ತ್ಡೇ ಆವತ್ತು ಪೂಜೆ ಮಾಡಿದೆ. ಬರ್ತ್ಡೇನು ಮುಗೀತು, ಪಿಕ್ಚರು ಮುಗ್ದೋಗಿತ್ತು ಆಗ ಆಲ್ರೆಡಿ. ಆ ನಿಟ್ಟಿನಲ್ಲಿ ಇವತ್ತು ಅವರಿಗೆ ನಾನು ಪ್ರಥಮವಾಗಿ ಅವರಿಗೆ ವಂದನೆಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಮತ್ತು ಒಡೆಯ ಚಿತ್ರದ ಟೀಸರನ್ನು ನಾನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಗೆಸ್ ಮಾಡಿರಲಿಲ್ಲ ಇಷ್ಟೊಂದು ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರಬೋಧಮಾನಕ್ಕೆ ಬರ್ತದೆ ಅಂತ. ಅದು ಒಂದು ಇಡೀ ಕರ್ನಾಟಕದಲ್ಲಿ ಒಂದು ರೆಕಾರ್ಡನ್ನು ಮಾಡುವಂಥ ಸಂದರ್ಭ ಬಂತು. ಜನಗಳು ಮೆಚ್ಕೊಂಡಿದ್ದಾರೆ. ಚಿತ್ರ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗ್ತದೆ ಅಂತ ನಾನಾದರೂ ಭಾವಿಸ್ಕೊಳ್ತಾ ಇದ್ದೀನಿ. ಇವತ್ತು ತಾವೆಲ್ಲ ನೋಡಿದ್ರಿ ಟ್ರೈಲರ್ನ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ನಾನು ಹೇಳಬೇಕಾಗಿಲ್ಲ. ಬರೀತೀರಿ ಅಂತ ನಾನು ತಿಳ್ಕೊಂಡು ಇವತ್ತು ಒಡೆಯ ಚಿತ್ರದ ಲಾಂಚ್ ಮಾಡಿರೋದು ಯಶಸ್ವಿಯಾಗಲಿ. ಬರುವ 12ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಕರ್ನಾಟಕ ಜನತೆಯ ತಮ್ಮ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ ಯಶಸ್ಸನ್ನು ಕೋರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಚಿತ್ರದ ನಿರ್ದೇಶಕರಾದ ಎಮ್ ಡಿ ಶ್ರೀಧರ್ ಅವರು ಚಿತ್ರದ ಬಗ್ಗೆ ಸುದ್ದಿ ಕೊಡಬೇಕು. ಎಲ್ಲರಿಗೂ ನಮಸ್ಕಾರ. ಒಡೆಯ ಚಿತ್ರ ಸಂದೇಶ್ ಪ್ರೊಡಕ್ಷನ್ನಲ್ಲಿ ತಯಾರಾಗಿದ್ದಂಥ ಸಿನಿಮಾ ಇದು. ಸಂದೇಶ್ ಪ್ರೊಡಕ್ಷನ್ ಅಂದರೆ ಒಂದು ಹೋಮ್ ಪ್ರೊಡಕ್ಷನ್ ಥರ. ನಾನು ತುಂಬ ವರ್ಷದಿಂದ ಇಲ್ಲಿ ಅಸೋಸಿಯೇಟ್ ಆಗಿ ಬಂದಿರುವಂಥ ಕಂಪ್ನಿ. ಯಾವುದೇ ಕೊರತೆ ಇಲ್ಲಿತ್ತು ಈ ಸಿನಿಮಾಕ್ಕೆ. ಇಲ್ಲಿ ತನಕ ಈ ಸಿನಿಮಾ ಚೆನ್ನಾಗಿ ಮಾಡಿ ಬಂದಿದ್ದಾರೆ.
ಒಡೆಯ ಚೆನ್ನಾಗಿ ಮೂಡಿ ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಚಾನಲ್ ದರ್ಶನ್ ಅವರು. ಯಾಕೆಂದರೆ ಇವರಿಗೆ ಈ ಸಿನಿಮಾ ನಡೀತಿರೋ ಒಂದು ಶೆಡ್ಯೂಲಲ್ಲಿ, ಫಸ್ಟ್ ಶೆಡ್ಯೂಲಲ್ಲಿ ಅವರಿಗೆ ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಾಗ ನಾವೆಲ್ಲ ಹಾಸ್ಪಿಟ್ಲಿಗೆ ಹೋದವು. ಅವ್ರ ಕೈ ನೋಡಿದ್ರು ನಮಗೆಲ್ಲ ಭಯ ಹೋಯ್ತು, ಇವ್ರದ್ದೇನು ಸದ್ಯಕ್ಕೆ ಇದು ಇವರು ಶೂಟಿಂಗ್ ಮಾಡೋಕ್ಕಾಗಲ್ವೇನೋ ಅಂದ್ಕೊಂಡೆ ನಾನು. ಆವಾಗ ಅವರು ಅವರು ಮಾತಾಡ್ತಾಗ ಅವ್ರು ಹೇಳಿದ್ರು, ನೆಕ್ಸ್ಟ್ ಮಂತ್ ಒಂದು ಇದು ನೀವು ನೆಕ್ಸ್ಟ್ ಮಂತ್ ಎಲ್ಲ ಪ್ರೋಗ್ರಾಮ್ ಮಕ್ಕಳು ಏನಾಗಲ್ಲ. ನಾವು ಆ ಕೈ ನೋಡಿ ಭಯ ಬಿದ್ದರು ಅವರು ಕೂಡ, ಇಲ್ಲ ಏನಾಗಲ್ಲ ಅಂದರು. ಅದೇ ರೀತಿ ಒಂದೇ ತಿಂಗಳಲ್ಲಿ ಅದೇನು ಕಾನ್ಫಿಡೆಂಟ್ ಗೊತ್ತಿಲ್ಲ ಶೂಟಿಂಗಿಗೆ ಬಂದರು. ಅದರಲ್ಲೂ ನಮ್ಮದು ಮಳೆ ಸೀನು, ಫೈಟ್ ಸೀನು ಎಲ್ಲ ಇತ್ತು. ಅವರಿಗೆ ಶಾರ್ಟ್ ಮಧ್ಯದಲ್ಲಿ ಕೈಯೆಲ್ಲ ಗಟ್ಟಿ ಆಗೋದು, ಆದರೂ ಅದಕ್ಕೆ ಏನೂ ತೋರಿಸ್ಕೊಡ್ತಿತ್ತು. ಸಿನಿಮಾನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ಇವತ್ತು ಒಡೆಯ ಸಿನಿಮಾನು ಇಷ್ಟು ಎಲ್ಲರೂ ಇಷ್ಟಪಡ್ತಿದ್ದಾರೆ ಅಂದರೆ ಅದಕ್ಕೆ ನಮ್ಮ ಪ್ರಶ್ನೆ ಕಾರಣ ಅಂತ ಹೇಳಿ. ಬಟ್ ತುಂಬ ಅವ್ರು ಯಾಕಂದ್ರೆ ಆ ನೋವುಗಳನ್ನಾಗಿ ಅವ್ರಿಗೆ ಏನಾಗುತ್ತೆ ಅಂತ ಅವ್ರು ಯಾರಿಗೂ ತೋರಿಸ್ಕೊಂಡೇ ಇಲ್ಲ. ಏನು ನನಗೇನು ಆಗಿಲ್ಲ ಅನ್ನೋಂಥದ್ರಲ್ಲಿ ಆ್ಯಕ್ಟ್ ಮಾಡಿದ್ರು. ಅದಕ್ಕೆ ಆ ಇದ್ರದ ಕ್ರೆಡಿಟ್ ಎಲ್ಲ ನಮ್ಮ ಚಲನಚಿತ್ರ ದರ್ಶನ್ಗೆ ಸೇರ್ಬೇಕು. ಈ ಸಿನಿಮಾ ಇಷ್ಟು ಫಿನಿಶ್ ಆಗಿ ಇವತ್ತಿಗೆಲ್ಲರಿಗೂ ಇಷ್ಟ ಆಗೋ ಥರ ಆಗಿದ್ದಾರೆ ಅಂತ ಹೇಳಿದ್ರೆ. ಹಾಗೆ ನನ್ನ ಜೊತೆಯಲ್ಲಿ ಸಹಕರಿಸಿದ ನನ್ನ ಟೆಕ್ನಿಷಿಯನ್ ಅರ್ಜುನ್ ಜನವರಾಗಿರ್ಬೋದು, ಕೆ ನಮ್ಮ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಹಾಗೆ KM ಎಡಿಟರ್ ಆಗ್ಬೋದು, ರೈಟ್ರು ರಾಜಪ್ಪ ಅವರು, ಪ್ರಶಾಂತ್ ರಾಜಪ್ಪ ಅವರು, ಎಲ್ಲರೂ ನನಗೆ ಈ ಸಿನಿಮಾಕ್ಕೆ ಈ ಸಕ್ಸಸ್ಗೆ ಇಲ್ಲಿ ತನಕ ಏನು ಟೀಸರು ಟ್ರೈಲರು ನೋಡಿದ್ರೆ ಸಕ್ಸಸ್ ಎಲ್ಲರೂ ಅದಕ್ಕೆಲ್ಲ ಕಾರಣ ಅವರೇ ಇರ್ಬೋದು. ಹಾಗೆ ಅದ್ರ ಜೊತೆಯಲ್ಲಿ ನಮ್ಮ ಸನಾ ತಿಮ್ಮಯ್ಯ, ಇದು ಮೊದಲನೇ ಸಿನಿಮಾ ಅವರಿಗೆ. ಆದ್ರೂ ಈ ಸಿನಿಮಾದಲ್ಲಿ ನನಗೆ ಈಗ ಬೇರೆ ಹೀರೋಯಿನ್ ಹೊರಗಡೆಯಿಂದ ತಂದು ಹಾಕ್ಬೋದಾಗಿತ್ತು, ಆದರೆ ಕನ್ನಡ ಗೊತ್ತಿದ್ದವ್ರು ಯಾರೋ ತಮ್ಮ ಒದ್ದಾಡೋ ಬದಲು ಈಗ ನಮ್ಮ ಕನ್ನಡ ತೊಟ್ಟಿಗೆನೇ ಹಾಕಿದ್ರೆ ಹೇಗಿರುತ್ತೆ? ಏನಕ್ಕೆ ಅಂದರೆ ನಮ್ಮ ಅವ್ರ ಹತ್ರ ಕಷ್ಟಪಡೋ ಇವ್ರ ಹತ್ರನೇ ಕಷ್ಟಪಡ್ಬೋದಲ್ಲ ಅಂತ ಇವ್ರ ಕೈ ನಾವು ಮಾಡೋದು. ಆಮೇಲೆ ಡೈಲಾಗ್ ಮೆಮೊರಿ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಈ ಸಿನಿಮಾ ನಿಮಗೆ ಥಿಯೇಟ್ರಲ್ಲಿ ಬಂದರೆ ಅವ್ರ ವ್ಯಾಲ್ಯೂ ಏನಂತ ನಿಮಗೆ ಗೊತ್ತಾಗುತ್ತೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡಕ್ಕೆ ನನಗೆ ಅನಿಸುತ್ತೆ ಕನ್ನಡದಲ್ಲಿ ಇನ್ನೂ ಒಂದು ಹುಡುಗಿ ನಮ್ಮ ಸಂದೇಶ್ ಕೊಡಚೆಯಿಂದ ದರ್ಶನ್ ಅವ್ರ ಜೊತೆಯಿಂದ ಒಂದು ಹುಡುಗಿ ಈಗ ನಮ್ಮ ಕನ್ನಡಕ್ಕೆ 100% ಒಂದು ಕ್ರೆಡಿಟ್ ಅಂತ ಹೇಳ್ತೀನಿ ಬರ್ತಾರೆ ಅವರಿಗೆ. ಹಾಗೆ ನನ್ನ ಜೊತೆಯಲ್ಲಿ ಈಗ ದರ್ಶನ್ ಅವ್ರ ಬ್ರದರ್ ಆಗಿ 4 ಜನ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಸಮರ್ಥರು, ಸೂರ್ಯ, ಆಮೇಲೆ ಪಂಕಜ್, ನಿರಂಜನ್, ಇವರೆಲ್ಲ ಒಬ್ಬರಿಂದ ಅವರು ಕಾಂಪಿಟೇಷನ್ ಆ್ಯಕ್ಟ್ ಮಾಡಿದ್ದಾರೆ. ಅವರೆಲ್ಲ ಕೆಲವರೆಲ್ಲ ಅನುಭವ ಇದ್ದವರು ಇದ್ದಾರೆ, ಅನುಭವ ಇಲ್ಲದವರು ಇದ್ದಾರೆ. ಆದರೆ ಸಮರ್ಥದಲ್ಲಿ ನಾನು ಇವ್ರ ಜೊತೆಯಲ್ಲಿ ನಾನೇನು ಕಡಿಮೆ ಇಲ್ಲ. ನಾನು ಇದರಲ್ಲಿ ನಾನು ಮೊದಲು 10 ಜನ ಅವ್ರು ಆ್ಯಕ್ಟ್ ಮಾಡಿದಾರೆ ಅನ್ನೋದ್ರಲ್ಲಿ ಆ್ಯಕ್ಟ್ ಮಾಡಿದ್ರು ಸಮರ್ಥ ಕೂಡ. ಅದರಲ್ಲಿ ಎಲ್ಲರಿಗೂ ಬೆದರ್ಸ್ ಕೂಡ ಅದರಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿದೆ. ಅವರ ಆ್ಯಕ್ಟಿಂಗು ನನಗೆ ತುಂಬ ಇಷ್ಟ ಆಗಿದೆ. ಹಾಗೆ ಇದರಲ್ಲಿ ತುಂಬ ಜನ ಇದರಲ್ಲಿ ಚಿಕ್ಕಣ್ಣವರು ಅವ್ರಿಗೆ ನನಗೇನು ಚಿಕ್ಕಣ್ಣ ಬರೋಷ್ಟೊತ್ತಿಗೂ ಈ ತಿನ್ನು ಯಾವ್ದೇ ಎಂಟ್ರಿ ಆಗ್ತಾರೆ ಜನ ನಗದೇ ಇರೋರು ನಗಬೇಕು. ಹಾಗೆ ಸಾಧು ಕೋಕಿಲ್ ಅವರು ಕೂಡ ತುಂಬ ಇದರಲ್ಲಿ ಸಾಧು ಕೋಕಿಲ್ ಯಾಕಂದ್ರೆ ಸೆಕೆಂಡ್ ಹಾಫಲ್ಲಿ ಅವ್ರನ್ನ ನೋಡೋದೇ ಒಂದು ಕಾಮಿಡಿ ಆಗಿರುತ್ತೆ ನಿಮಗೆ. ಅವರು ಎಲ್ಲಿ ಎಂಟ್ರಿ ಆದ್ರೂ ಜನ 100% ಏನೇ ಇದು ಅವರಿಗೆ ಮನಸ್ಸಲ್ಲಿ ನೋವು ಇದ್ರು ಕೂಡ ಒಂದು ರಿಲೀಫ್ ಸಿಗುತ್ತೆ ಅವ್ರ ಸಿನಿಮಾ ನೋಡಿದ್ರೆ, ಸಿನಿಮಾದಲ್ಲಿ ಸಾಧು ಕೋಕಿಲ್ ಅವ್ರು ನೋಡಿದ್ರೆ. ಹಾಗೆ ಪ್ರತಿಯೊಬ್ಬರು ನನಗೀಗ ಹೇಳ್ತಿರೋ ಟೆಕ್ನಿಷಿಯನ್ ಮಾತ್ರ ಅಲ್ಲ, ಇದರಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಿದ್ರು ಈ ಒಡೆಯ ಸಿನಿಮಾಕ್ಕೆ ತುಂಬ ಸಹಕರಿಸಿದ್ದಾರೆ. ಈ ಸಿನಿಮಾ ಗೆಲ್ಲ ಈಗ ಅಲ್ಲ 100% ಗೆಲ್ಲುತ್ತೆ. ಆದರೆ ಇಲ್ಲಿ ತನಕ ಎಲ್ಲರೂ ಈ ಸಿನಿಮಾ ಒಡೆಯ ಬಗ್ಗೆ, ಟೀಸರ್ ಬಗ್ಗೆ, ಸಾಂಗ್ ಬಗ್ಗೆ ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈ ಸಿನಿಮಾ ಗೆಲ್ಲಕ್ಕೆ ಎಲ್ಲ ಟೆಕ್ನಿಷಿಯನ್ ಕೊಡ್ತು ಅಂದರೆ ಎಲ್ಲ ಟೀಮ್ ಕೂಡ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸರ್ ಮೊದಲನೇದಾಗಿ ಶ್ರೀ ಜಗದ್ಗುರು ಶಂಕರಾಚಾರ್ಯ ನೆನೆಸ್ಕೊಳ್ತಾ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಒಡಿಯ ಸಿನಿಮಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಸಂದೇಶ ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಸಂದೇಶ, ಬಹಳ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದಾರೆ, ಅದನ್ನು ಇವತ್ತು ನಾವು ಮರೆಯೋದಿಲ್ಲ. ಆ್ಯಂಡ್ ಇವತ್ತು ಒಡಿಯ ಸಿನಿಮಾಗೆ ಸಾಂಗ್ ಆಗಲಿ ಟೀಸರ್ ಏನೇ ವಿಷಯ ಆಗಲಿ ಕ್ರೇಜ್ ಬರುತ್ತೆ ಅಂದರೆ ಅದೆಲ್ಲರಿಗೂ ಗೊತ್ತು, ಒಂದೇ ಒಂದು ಹೆಸರು ನಮ್ಮ ಪ್ರೀತಿಯ ಡಿ ಬಾಸ್ ಅವರು. ಮತ್ತೊಮ್ಮೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಆ್ಯಂಡ್ MD ಶ್ರೀಧರ್ ಸರ್ ಪ್ರತಿ ಹಂತದಲ್ಲೂ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ನನ್ನ ಹತ್ರ ಒಳ್ಳೆ ಕೆಲಸ ಮಾಡಿಸಿದ್ದಾರೆ. ಆ್ಯಂಡ್ ಸಂದೇಶ್ ಅಣ್ಣ ಅವ್ರ ವೇದಿಕೆ ಮೇಲೆ ಕಾಣಿಸ್ತಿಲ್ಲ, ಅವರೂ ಅಷ್ಟೇ ಇಷ್ಟು ಪ್ಯಾಷನೇಟ್ ಅಷ್ಟು ಪ್ಯಾಷನೇಟ್ ಪ್ರೊಡ್ಯೂಸರು. ಪ್ರತಿಯೊಂದು ಚಿಕ್ಕ ವಿಷಯ ಆಗಲಿ ದೊಡ್ಡ ವಿಷಯ ಆಗಲಿ ಎಲ್ಲರನ್ನು ಫಾಲೋ ಅಪ್ ಮಾಡ್ತಾರೆ. ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಅವ್ರ ಪಟ್ಟಿರೋ ಕಷ್ಟಕ್ಕೆ ದೇವರು 100% ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾನೆ. ಸಿನಿಮಾನು ಕೂಡ ನೋಡಿದ್ದೀನಿ, ಅದ್ಭುತವಾಗಿ ಮಾಡಿದ್ರೆ ಇನ್ನೂ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಥ್ಯಾಂಕ್ ಯು. ಸಿ ಪುಟ್ಟಣ್ಣ ಅವರು ಒಂದೆರಡು ಶುಭ ನುಡಿಗಳನ್ನು. ಸಂದೇಶ್ ಪ್ರೊಡಕ್ಷನ್ಸ್ನ ಅಡಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ
ಇರ ಕೊಂಡು ನಮ್ಮ ಸಂದೇಶ್ ನಾಗರಾಜಣ್ಣ ಮತ್ತು ನಮ್ಮ ಸಂದೇಶ್ ಸಹೋದರ ಸಂದೇಶ್ ಈ ಪಿಕ್ಚರ್ನ ತೆಗೆದಿದ್ದಾರೆ. ಇದು ಶತದಿನೋತ್ಸವ ಆಚರಿಸ್ಲಿ ಅಂತೇಳಿ ನಾನು ಹಾರೈಸ್ತೀನಿ. ಯಾಕಂತಂದರೆ ಈಗ ಟ್ರೈಲರ್ ಬಿಡುಗಡೆ ಆದ ನೋಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಹಾಡುಗಳು ಮತ್ತು ಸಂದರ್ಭಗಳನ್ನ ನೋಡಿದಾಗ ಇದು ಶತದಿನೋತ್ಸವ ಆಚರಣೆ ಮಾಡ್ತೆ ಅಂತ ನಾನು ಅಂದ್ಕೊಂಡೆ. ನಮ್ಮ ಸಂದೇಶ್ ನಾಗರಾಜಣ್ಣವರು ಭಾಳಷ್ಟು ಪಿಕ್ಚರ್ಗಳನ್ನು ತೆಗೆದಿರೋ ಕೂಡ ಇದೊಂದು ವಿಶೇಷವಾಗಿ ಒಡೆಯ ಚಲನಚಿತ್ರ ಕೂಡ ಬಂದಿದೆ. ಇನ್ನೂ ಇವರ ಪ್ರೊಡಕ್ಷನ್ನಲ್ಲಿ ನಮ್ಮ ಸಂದೇಶ್ ಸಹೋದರ ಸಂದೇಶ್ ಅವರ ನೇತೃತ್ವದಲ್ಲಿ ಇನ್ನೂ ಹಲವಾರು ಚಿತ್ರಗಳು ಮೂಡಿ ಬರಲಿ. ಈ ಒಡೆಯ ಚಲನಚಿತ್ರ ತಂಡಕ್ಕೆ ನಿರ್ದೇಶಕರಿಂದ ಹಿಡಿದು ಹೀರೋಯಿನ್ನಿಂದ ಹಿಡಿದು ಚಿಕ್ಕಣ್ಣವರು ಯಾರ್ಯಾರು ಮಾಡಿದ್ದಾರೆ ಮತ್ತು ಸಹಕರಿಸಿದ ಅವ್ರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ ಹೇಳ್ತಾ ಇದು ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಹಾರೈಸ್ತೇನೆ. ಥ್ಯಾಂಕ್ ಯು. ಚಿಕ್ಕಣ್ಣ ಅವರು ಚಿತ್ರದ ಬಗ್ಗೆ ಮಾತು. ಎಲ್ರಿಗೂ ನಮಸ್ಕಾರ. ಓಡಿಯ ಇವತ್ತು ಟ್ರೈಲರ್ ರಿಲೀಸು ಆಡಿಯೋ ರಿಲೀಸ್ ಎರಡೂ ಆಗಿದೆ. ಆಲ್ರೆಡಿ ಕರ್ನಾಟಕದ ಜನ ನಮ್ಮ ಓಡಿಯ ಚಿತ್ರಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ. ದರ್ಶನ್ ಸರ್ ಜೊತೆ ನಂದಿದ್ದು ಮೂರನೇ ಚಿತ್ರ, ಆದರೆ ಇದೇ ಮೊದಲನೇ ಬಾರಿಗೆ ಒಂದು ಫುಲ್ಲು ಸಿನಿಮಾ ಇರೋಂಥದ್ದು. ನಮ್ಮ ಸಂದೇಶ ಪ್ರೊಡಕ್ಷನಲ್ಲಿ ಎಲ್ಲ ಸಿನಿಮಾ ಮಾಡ್ತಾನೆ ಇರ್ತೀನಿ. ಈ ಸಿನಿಮಾದಲ್ಲಿ ಒಂದು ಚೆನ್ನಾಗಿದೆ, ಫಸ್ಟ್ ಟೈಮ್ ಒಂದು ದೊಡ್ಡ ಕಾಂಬಿನೇಷನ್ನು. ಅಷ್ಟೇ ಮಾತಾಡೋಕ್ಕೆ ಬರೋದು. ಥ್ಯಾಂಕ್ ಯು. ಓಕೆ ಸರ್, ಮಾತು. ಎಲ್ಲರಿಗೂ ನಮಸ್ಕಾರ. ಆಗಲೇ ಸಂದೇಶ್ ಅವ್ರು ಹೇಳಿದಂಗೆ ನನಗೆ ಈ ಪಿಕ್ಚರಲ್ಲಿ ನಾನು ಇದು ಸಂದೇಶ್ ಅವ್ರ ಬ್ಯಾನಲ್ಲಿ ಏಳನೇ ಸಿನಿಮಾ ಎಂಟನೇ ಸಿನಿಮಾ ಮಾಡ್ತಿದ್ದೀನಿ. ಯಾಕಂದರೆ ಆವಾಗಿಂದ ನಾನು ಹಳೆಯ ಸಿನಿಮಾ ತುಂಬ ಮೌನರಾಗ ಇರ್ಬೋದು, ಮಾವನ ಮಗಳು ಈ ಥರ ತುಂಬ ಸಿನಿಮಾ ಅವ್ರ ಬ್ಯಾನರಲ್ಲಿ ಮಾಡಿದ್ದೀವಿ. ಇದು ಅವರು ಆವಾಗಲೇ ಹೇಳಿದ್ರು ಈ ಸಿನಿಮಾ ಸ್ಟಾರ್ಟ್ ಮಾಡೋದ್ರಿಗೆ ನನಗೆ ಗೊತ್ತು, ಆಮೇಲೆ ಏನಿಲ್ಲ ಎಲ್ಲ ದರ್ಶನ್ ಸಾರ್ ತೊಗೊಂಡು ಹೋದ್ರು. ಅದು 100% ನಿಜ. ಯಾಕಂದರೆ ಈ ಸಿನಿಮಾದಲ್ಲಿ ನಾವು ಅದೇ ಥರನೇ, ಯಾಕಂದ್ರೆ ವರ್ಕ್ ಮಾಡಿದ್ವಿ ಹೆಂಗೆ ಮಾಡಿದ್ವಿ ಅಂತ ಗೊತ್ತಿಲ್ಲ. ಅದಕ್ಕೆ ಮೂಲ ಕಾರಣ ಅನ್ನೋದು ದರ್ಶನ್ ಸಾರ್ ಅಂತ ಹೇಳಿದ್ರೆ, ಸೆಕೆಂಡ್ ಸಂದೇಶ್ ಅವರು. ಅವ್ರ ಮಗ ಏನಂದರೆ ಅವರೇ ಪ್ರೊಡಕ್ಷನ್ ನೋಡ್ಕೊಳ್ಳೋರು. ನಮಗೆ ಯಾವ ಎಕ್ವಿಪ್ಮೆಂಟ್ ಬೇಕು, ಏನು ಬೇಕು ಅನ್ನೋದು ಜಸ್ಟ್ ಬಿಫೋರ್ ಕೇಳ್ತಾರೆ. ಕೇಳಿದ ತಕ್ಷಣ ನೆಕ್ಸ್ಟ್ ಡೇ ಅಲ್ಲಿ ಸ್ಪಾಟಲ್ಲಿ ಇರುತ್ತೆ, ಅದನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಆ ಥರ ಏನು ಕೇಳಿದ್ವಿ ಅಂದರೆ ಈಗ ಒಂದು ಪ್ರೊಡ್ಯೂಸರ್ ಇರ್ಬೋದು, ಒಂದು ಹೀರೋ ಇರ್ಬೋದು, ಅವ್ರು ಸಪೋರ್ಟ್ ಇದ್ಬಿಟ್ರೆ ಸಿನಿಮಾ ಹೇಗೆ ನಡೀತೆ, ಹೇಗೆ ಮುಗೀತೆ ಅನ್ನೋದು ಗೊತ್ತಾಗಲ್ಲ ಅನ್ನೋದಕ್ಕೆ ರೀಸನ್ ಅದು. ಸೊ ಆ ಒಂದು ಕಾರಣಕ್ಕೆ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆವಾಗಲೇ ನಮ್ಮ ಡೈರೆಕ್ಟ್ ಹೇಳಿದಂಗೆ ಈ ಸಿನಿಮಾ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ ಸಪೋರ್ಟ್ ಅನ್ನೋದಕ್ಕಿಂತ ಡೈರೆಕ್ಟ್ರು ತುಂಬ ಚೆನ್ನಾಗಿ, ಯಾಕಂದರೆ ಅವ್ರ ಜೊತೆಗೆ ನಾನು ತುಂಬ ಸಿನಿಮಾ ಆಲ್ಮೋಸ್ಟ್ ನಮ್ಮ ಕಾಂಬಿನೇಷನ್ ಎಲ್ಲ ಅವ್ರ ಜೊತೆಗೆ ಮಾಡಿರೋ ಸಿನಿಮಾ. ಹಂಗಾಗಿ ಈ ಸಿನಿಮಾ 100% ಹಿಟ್ ಆಗುತ್ತೆ ಅಂತ ಹೇಳಿದ್ರ ವರ್ಕ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಎಲ್ಲ ಬೇಕಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಆನಂದ್ ಹಳ್ಳಿಯೋ ಈ ಪಿಕ್ಚರ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್. ಏನಕ್ಕೆ ಅಂತ ಹೇಳಿದ್ರೆ ಬಾಸ್ ಪಿಕ್ಚರ್ ತುಂಬ ದಿವಸ ಆದಮೇಲೆ ನಮ್ಮ ಕೈಗೆ ಬಂದಿದೆ. ಸೊ ಆಮೇಲೆ ಸಂದೇಶ್ ನಾಗರಾಜ್ ಅವರ ಅಮರ್ ಅಂತ ಅಲ್ಲಿಂದ ಸಿನಿಮಾ ಶುರು ಮಾಡಿದ್ವಿ. ಸೊ ಈ ಪಿಕ್ಚರ್ ಎಲ್ಲೂ ಹೋಗಲ್ಲ, ನಮಗೆ ಇರುತ್ತೆ ಅಂತ ಒಂದು ಕಾನ್ಫಿಡೆಂಟ್ ಇತ್ತು. ಹಂಗೆ ಆಯಿತು. ಅರ್ಜುನ್ ಜನ್ಯ ಅವರು ಅದೇ ಥರ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಶ್ರೀಧರ್ ಅವರು ಆತ್ಮೀಯರು. ಸೊ ಒಂಥರ ಹೋಮ್ ಟೀಮ್ ಇದ್ದಂಗೆ ಈ ಸಿನಿಮಾನು ಒಳ್ಳೇದಾಗಲಿ ಅಂತ ಭಾವಿಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಚಿತ್ರದ ನಿರ್ಮಾಪಕರಾದ ಸಂದೇಶ್ ಅವರು ಮಾತಾಡಬೇಕು. ಆ್ಯಕ್ಚುಲಿ ಇಲ್ಲಿ ವೇದಿಕೆ ಮೇಲೆ ಕೂತಿರೋರಿಗೆ ಆಮೇಲೆ ಹೇಳ್ತೀನಿ, ನನಗೆ ಸ್ಪೀಚ್ ಮಾಡೋಕ್ಕೆ ಬರಲ್ಲ, ಕ್ಯಾಶುವಲ್ ಆಗಿ ಹೇಳ್ಬಿಡ್ತೀನಿ. ಎಲ್ಲರಿಗೂ ವೆಲ್ಕಮ್ ಮಾಡಿ. ಫಾರ್ಮಾಲಿಟೀಸ್ ಗೊತ್ತಿಲ್ಲ, ಜಮ್ಸಿ. ನಮ್ಮ ಸಂದೇಶ್ ಪ್ರೊಡಕ್ಷನ್ಸ್, ಸಂದೇಶ್ ಪ್ರೊಡಕ್ಷನ್ಸಲ್ಲಿ ಇದು ನಾಲ್ಕನೇ ಸಿನಿಮಾ, ಮೂರನೇದು ಸಾರಿ. ಸೊ ನಾಲ್ಕನೇದು ಈಗ ಸದ್ಯದ ಚಾಲೆಂಜಿಂಗ್ ದರ್ಶನದೇ ಆಗುತ್ತೆ. ನಾನು ಪ್ರೊಡ್ಯೂಸರ್ ಆಗೋದಕ್ಕೆ ಕಾರಣ ಎರಡಿದೆ. ಒಂದು ಆ್ಯಸ್ ಯೂಶ್ವಲ್ ನಮ್ಮ ಫಾದರೇ, ಅವರು ಸಂದೇಶ್ ಕಂಬೈನ್ಸ್ ಅಂತ ಶುರು ಮಾಡಿದ್ರು, ಅದರಲ್ಲಿ ನಾವು ಅಸಿಸ್ಟೆಂಟಾಗಿ ಅವರಿಗೆ ಕೆಲಸ ಮಾಡ್ಕೊಂಬಂದಿದ್ದೀವಿ. ಇಲ್ಲೂ ಅಷ್ಟೇ, ಅವರೇ ಎಲ್ಲ ಹೋಗ್ತಾ ಇರೋದು. ಈಗಲೂ ನಮ್ಮ ಪ್ರೊಡ್ಯೂಸರ್ ಅಂತ ಹೆಸ್ರಿಗಷ್ಟೇ, ಬ್ಯಾನರ್ ಮಾತ್ರ ಚೇಂಜ್ ಆಗಿದೆ ಈಗ ಸಂದೇಶ್ ಪ್ರೊಡಕ್ಷನ್ ಅಂತ. ಆಮೇಲೆ ನಿರ್ಮಾಪಕರು ಅಂತ ಹೆಸರು ಬರೋದಕ್ಕೆ ಕಾರಣ ಚಾಲೆಂಜಿಂಗ್ ಸ್ಟಾರ್ ಅವರೇ.
ಯಾಕೆಂದ್ರೆ ನಾವು ಅವನದು ಪ್ರೊಡ್ಯೂಸರ್ ಅಂತ ಹೆಸರು ಬಂದರೆ ನಾವು ಮಾಡ್ತೀವಿ ಇಲ್ದೇ ಇಲ್ಲ ಅಂತ ಸ್ಟಾರ್ಟಿಂಗಿಂದ. ಸೊ ಹಂಗಾಗ ನಮ್ಮ ಹೆಸರು ಬಂತು. ಇಲ್ಲದೇ ಅಂದರೆ ಸಂದೇಶ್ ನಾಗರಾಜ್ ಅಂತಾರೆ, ನಮಗೆ ಸಂದೇಶ್ ನಾಗರಾಜ್ ಅಂತ ಇದ್ರೇ ಒಳ್ಳೆಯದು. ಅದರಿಂದ ಆ ಬ್ಯಾನರಲ್ಲಿ ಯಾವುದೇ ಸಂದೇಶ್ ಪ್ರೊಡಕ್ಷನ್ ಆಗಲಿ, ಸಂದೇಶ್ ಕಂಬೈನ್ಸ್ ಆಗಲಿ, ಸಂದೇಶ್ ನಾಗರಾಜ್ ಪ್ರೆಸೆನ್ಸ್ ಅಂತ ಇದ್ದೇ ಇರುತ್ತೆ. ಆಮೇಲೆ ನೆಕ್ಸ್ಟ್ ಈಗ ಇದು ಹ್ಯಾಟ್ರಿಕ್ ಅಂತ ಹೇಳ್ಬೋದು, ಹೇಳದೇ ಇರ್ಬೋದು ಗೊತ್ತಿಲ್ಲ. ಶ್ರೀಧರ್ ಅವ್ರದ್ದು ಇದು ಮೂರನೇ ಪಿಕ್ಚರು ದರ್ಶನ್ ಅವ್ರ ಜೊತೆ. ಒಂದು ಪರಕಿ 100 ಡೇಸ್ ಮೂವಿ, ನೆಕ್ಸ್ಟು ಬುಲ್ಬುಲ್ಲು, ಈಗ ಒಡಿಯಾ ಗಾಡ್ ಗ್ರೇಸ್ 100 ಡೇಸ್ ಹೋಗ್ಲಿ ಅಂತ ನಿಮ್ಮ ಥ್ರೂ ಜನದ ಹತ್ರ ಬ್ಲೆಸ್ಸಿಂಗ್ಸ್ ಕೇಳ್ತಾ ಇದ್ದೀನಿ. ಆಮೇಲೆ ನಾನು ಆ್ಯಸ್ ಎ ಪ್ರೊಡ್ಯೂಸರ್ ದರ್ಶನ್ ಅವ್ರದ್ದು ಇದು ಮೂರನೇ ಸಿನಿಮಾ, ಮೊದಲನೇದು ಪ್ರಿನ್ಸ್, ಎರಡನೇದು ಮಿಸ್ಟರ್ ಐರಾವತ, ಮೂರನೇದು ಇದು ಒಡಿಯಾ. ಸೊ ನಾಲ್ಕನೇದು ದರ್ಶನ್ ಅವರು ಹ್ಯಾಟ್ರಿಕ್, ಟ್ರಿಪಲ್ ಹ್ಯಾಟ್ರಿಕ್ ಅಂದರೆ ಹೀರೋ ಆಗಿ, ಮೊದಲನೇದು ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಆದರೆ ಆಗಬೇಕು ಅಂತ ಬಯಸ್ತಾ ಇದ್ದೀವಿ. ಅದಕ್ಕೆಲ್ಲರ ಬ್ಲೆಸ್ಸಿಂಗ್ಸು ಬೇಕು, ಟಚ್ ವುಡ್. ಮೊದಲನೇದು ಯಜಮಾನ 100 ಡೇಸು, ಎರಡನೇದು ಕುರುಕ್ಷೇತ್ರ 100 ಡೇಸ್ ಆಗಿದೆ, ಇದು ಈಗ ಮೂರನೇದು ಒಡಿಯಾ ನೋಡಬೇಕು. ಅದು ನಿಮ್ಮ ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀವಿ. ಒಳ್ಳೇದಾಗಲಿ, ದರ್ಶನ್ ಅವರು ಹ್ಯಾಟ್ರಿಕ್ ಹೀರೋ ಆಗಲಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಮತ್ತು ಇಲ್ಲಿ ವೇದಿಕೆ ಮೇಲಿರೋಂಥ ಎಲ್ಲ ಅರ್ಜುನ್ ಜನ್ಯ ಆಗ್ಬಿಟ್ಟು ನಮ್ಮ ಹೀರೋಯಿನ್, ಮತ್ತು ನಮ್ಮ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ಈ ಹೀರೋಯಿನ್ ಆಗಿ ನಮ್ಮ ಬ್ಯಾನರ್ಗೆ ಬರೋದಕ್ಕೆ ಕಾರಣ ದರ್ಶನ್ ಅವರ ಅಮ್ಮ. ಇದಕ್ಕೆ ಮೇಯ್ನ್ ಕಾರಣ ಅವರು ದರ್ಶನ್ ಅವರು, ಯಾಕೆಂದರೆ ನಾನು ಹೀರೋಯಿನ್ನು ನೋಡೇ ಇರಲಿಲ್ಲ, ನಾನೂ ನೋಡಿಲ್ಲ, ಹೀರೋನೂ ನೋಡಿಲ್ಲ, ಮತ್ತು ನಮ್ಮ ತಂದೆಯವರು ನೋಡಿರಲಿಲ್ಲ. ಸೊ ಅವರು ಫೋನ್ ಮಾಡಿ ಒಂದೇ ಒಂದು ಹೇಳಿದ್ದವರು, ನಾನು ತೂಗುದೀಪ ಪ್ರೊಡಕ್ಷನ್ ಆಗಲಿ ಸಂದೇಶ್ ಪ್ರೊಡಕ್ಷನ್ ಆಗಲಿ ನಾನು ಎರಡೂ ಒಂದೇ ಥರ ನೋಡಿರೋದು. ನಾನು ಅಲ್ಲಿ ನನ್ನ ಮಕ್ಕಳಿಗೆ ಒಂದು ದಿವಸ ಈ ಹೀರೋಯಿನ್ ಹಾಕು ಆ ಹೀರೋಯಿನ್ ಹಾಕು ಅಂತ ಹೇಳಿಲ್ಲ. ಆದರೆ ಇವತ್ತು ನಿನಗೆ ಕೇಳ್ತಾ ಇದ್ದೀನಿ ಮರಿ, ಹೀರೋಯಿನ್ ಆಗಿ ಇವ್ರನ್ನ ಹಾಕಬೇಕು, ನನಗೆ ರೈಟ್ಸ್ ಇದೆ ಸಂದೇಶ್ ಪ್ರೊಡಕ್ಷನ್ ಬಗ್ಗೆ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಬೇರೆ ಪ್ರೊಡ್ಯೂಸರ್ ಹತ್ರ ಇದುವರೆಗೂ ಬೇಕಾದ್ರೆ ದರ್ಶನ್ಗೆ ಕೇಳು, ಇದು ದರ್ಶನ್ಗೂ ಗೊತ್ತಿಲ್ಲ ಇದು. ಆದ್ದರಿಂದ ಇವತ್ತು ನಾನು ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀನಿ, ಇವತ್ತೇ ಫಸ್ಟ್ ಹೇಳ್ತಾ ಇರೋದು ದರ್ಶನ್ಗೆ. ಹೀರೋಯಿನ್ ಬಗ್ಗೆ ಅವರೇನು ಯಾವತ್ತೂ ತಲೆನೂ ಕೆಡಿಸ್ಕೊಂಡಿಲ್ಲ, ಕೆಡಿಸ್ಕೊಳ್ಳೋದು ಇಲ್ಲ ಅವರು. ಸೊ ಅವರು ನನಗೆ ಫೋನ್ ಮಾಡಿ, ನನ್ನ ಬ್ಯಾನರು ನನಗೆ ರೈಟ್ಸ್ ಇದೆ, ನಾನು ಕೇಳ್ತಾ ಇದ್ದೀನಿ, ಬೇರೆಯವ್ರದ್ದಾಗಿದ್ದರೆ ನಾನು ಕೇಳ್ತಾ ಇರಲಿಲ್ಲ ಅಂದರು, ಆಯಿತು ಮೇಡಮ್ ಅಂತ ಅಂದ್ಬಿಟ್ಟು ಅವ್ರಿಗೆ ಅವರು ಮತ್ತು ನೆಕ್ಸ್ಟ್ ಹೀರೋಯಿನು ಮುಂದೆ ಒಳ್ಳೆಯದಾದರೆ ಒಳ್ಳೆಯದಾಗಲಿ ಒಳ್ಳೆಯದಾಗದೇ ಇರಲಿ, ಅವರು ದಯವಿಟ್ಟು ಅವರು ಯಾವತ್ತೂ ದರ್ಶನ್ ಅವರ ಅಮ್ಮನ್ನ ಮರೆಯೋಗಿಲ್ಲ, ಮರಿಬಾರ್ದು. ಯಾಕೆಂದರೆ ಅವರು ಇವ್ರಿಗೆ ಇವತ್ತು ಇಲ್ಲಿ ಒಡಿಯ ಹೀರೋಯಿನ್ ಆಗಿ ಸಂದೇಶ್ ಪ್ರೊಡಕ್ಷನ್ಸಲ್ಲಿ ಹೀರೋಯಿನ್ ಆಗಿ ದರ್ಶನ್ ಜೊತೆ ಇದಕ್ಕೆ ಕಾರಣ ದರ್ಶನ್ ಅವರ ಅಮ್ಮನೇ. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ, ನನ್ನ ಎಲ್ಲ ನನ್ನ ಲೈಟ್ ಬಾಯ್ಸು ಯೂನಿಟ್ ಬಾಯ್ಸು ಅವರು ಕಷ್ಟಪಟ್ಟಿದ್ದಾರೆ ಟೆಕ್ನಿಷಿಯನ್ ಜೊತೆಗೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಸರ್ ಎರಡು ಮಾತು ಥ್ಯಾಂಕ್ ಯು, ಪಿಕ್ಚರ್ ಒಳ್ಳೆಯದಾಗಲಿ ಅಂತ ಹೇಳ್ಬೇಕು.